ಧರ್ಮ ದೊಡೆಯನ್ನೆಡೆಗೆ ಧರ್ಮ ಸಂರಕ್ಷಣಾ ಯಾತ್ರೆ ಸಂಕಲ್ಪ ಪಟ್ಟಣದ ಶ್ರೀರಾಮ ಮಂದಿರದಲ್ಲಿ ಇಂದು ಹಿಂದೂ ಬಾಂಧವರಿಂದ ಧರ್ಮ ದೊಡೆಯ ನೆಡೆಗೆ ಧರ್ಮ ಸಂರಕ್ಷಣಾ ಯಾತ್ರೆಯ ಸಂಕಲ್ಪ ಕೈಗೊಂಡು ಶ್ರೀರಾಮನಿಗೆ ಪೂಜೆ ನೆರವೇರಿಸಲಾಯಿತು ಅದೆಷ್ಟೋ ಲಕ್ಷ ಲಕ್ಷ ಬಡ ಜನರಿಗೆ ಅನ್ನ ಆಶ್ರಯ ಕೊಟ್ಟು ಬದುಕುವ ದಾರಿದೀಪವಾಗಿರುವ ಸಾವಿರಾರು ಜನಗಳ ಬದುಕನ್ನ ಬೆಳಗಿಸಿದ ಧರ್ಮದ ಸ್ಥಳದಲ್ಲಿ ಧರ್ಮ ವಿರೋಧಿಗಳ ಷಡ್ಯಂತ್ರ ಸೌಜನ್ಯ ಕೊಲೆ ಪ್ರಕರಣದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಕೈವಾಡ ಇಲ್ಲದೆ ಇದ್ದರೂ ಧರ್ಮಸ್ಥಳ ಸೇರಿ ಹಿಂದೂಗಳ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ಒಂದಿಷ್ಟು ಸಮಾಜ ಘಾತಕ ಪಟ್ಟಭದ್ರ ಹಿತಾಸಕ್ತಿಗಳು ಮುತ್ತಿಗೆ ಹಾಕುತ್ತಿವೆ ಎಂದು ನಿರಂತರವಾಗಿ ವಾಕ್ಸ ಸಮರ ಮಾಡುತ್ತಿರುವುದು ಹೆಚ್ಚಾಗಿ ಕಂಡುಬರುತ್ತಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನ ಗುರಿಯಾಗಿಸಿಕೊಂಡು ನಿರಂತರ ಸುಳ್ಳು ಆರೋಪಗಳನ್ನು ಮಾಡುತ್ತಿರುವುದರ ಜೊತೆಗೆ ಇಲ್ಲ ಸಲ್ಲದ ಅಪವಾದಗಳನ್ನು ಹೊರಸುತ್ತಿರುವವರಿಗೆ ಭಗವಂತ ಅವರಲ್ಲಿನ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಲಿ ಎನ್ನುವುದರ ಜೊತೆಗೆ ಧರ್ಮಕ್ಕಾಗಿ ಧರ್ಮದ ಹಿತಕ್ಕಾಗಿ ಎನ್ನುವ ದೃಷ್ಟಿಯಿಂದ ಧರ್ಮ ಸಂರಕ್ಷಣಾ ಯಾತ್ರೆಯ ಸಂಕಲ್ಪವನ್ನ ಕೈಗೊಳ್ಳಲಾಯಿತು ಪೂಜೆ ಸಲ್ಲಿಸಿ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ತಿನ ಮಾಜಿ ಅಧ್ಯಕ್ಷ ಶಿವು ಲೋಖಂಡೆ ಧರ್ಮ ರಕ್ಷಿತಿ ರಕ್ಷಿತ ಅನ್ನುವ ಮಾತಿನಂತೆ ನಾವು ಧರ್ಮವನ್ನ ಉಳಿಸಿದರೆ ಧರ್ಮ ಎಂದು ನಮ್ಮ ಕೈಬಿಡುವುದಿಲ್ಲ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಬೆಲೆಯಿಲ್ಲ ಎಂಬಂತೆ ಇಂತಹ ನೂರಾರು ಅಲ್ಲ ಸಾವಿರಾರು ಜನ ಧರ್ಮ ದ್ರೋಹಿಗಳು ಬಂದ್ರೂ ಧರ್ಮಸ್ಥಳದ ಮೇಲೆ ಒಂದು ಕಪ್ಪು ಚುಕ್ಕೆ ಕೂಡ ಹಾಕೋದಕ್ಕೆ ಆಗುವುದಿಲ್ಲ ಅವರು ಮಾಡುವ ಕಾರ್ಯ ಹೇಗಿದೆ ಅಂದರೆ ಸೂರ್ಯನ ಮೇಲೆ ಉಗುಳಿದಂತೆ ಎಂದು ನುಡಿದರು

ಸುಬ್ರಹ್ಮಣ್ಯ ಶಿವಾನಂದ ತ್ರಿವೇಣಿ ಶೀಲಾ ಸುರೇಖಾ ಸುಜಾತ ಇನ್ನಿತರರು ಸೇರಿ ಅರ್ಚನೆ ಮಾಡಿಸುವುದರ ಮುಖಾಂತರ ಸಂಕಲ್ಪ ಕೈಗೊಂಡ್ರು ಬ್ಯೂರೋ ರಿಪೋರ್ಟ್ ಸಂತೋಷ ಬಿಜಿ ಪಾಟೀಲ್ ಭಾರತ ವೈಭವ ನ್ಯೂಸ್ ಬಾಲ್ಕಿ Thanks for watching. Read, discuss and debate with editor Dr. Yan Prashant Rao, wanted reporters in print, digital and visual media for Bharat Vaibhav newspaper, BV News Channel and BV Fast Web News from all the talukas of Karnataka. If interested, send your resume to 948263333.